ಹಾಕೋಕ್ಕೆ ಅದು ಅಪ್ರಸ್ತುತ. ಸುಮ್ಮನೆ ಯಾರೋ ತಮ್ಮ ಬಾಯಿ ಚಪ್ಪಲಿಕ್ಕೆ ತಮ್ಮ ಕ್ರೀಡೆಗೋಸ್ಕರ ಮಾತಾಡ್ತಕ್ಕಂಥ ಮಾತು ಬದಲಾವಣೆ ಆಗೋದು. ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಮುಂದೆ ಮುಖ್ಯಮಂತ್ರಿ ಆಗ್ತಕ್ಕಂಥದ್ದು ಅದೆಲ್ಲ ಕೂಡ ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಯಾರೋ ಎಮ್ ಎಲ್ ಎಗಳು ರೋಡಲ್ಲಿ ಹೋಗೋರು ಹಾದಿಲ್ ಹೋಗೋರು ಬೀದಿಲ್ ಹೋಗೋರು ಮಾತಾಡಬಾರದು ಅಂತ ಮನವಿ ಮಾಡ್ತೀವಿ. ಪಕ್ಷ ಶಿಸ್ತಿನಿಂದ ನಡೀಬೇಕು, ಕಾರ್ಯಕರ್ತರ ಅಭಿಪ್ರಾಯಕ್ಕೆ ಗೌರವ ಕೊಡಬೇಕು, ಕಾರ್ಯಕರ್ತರಿಗೆ ಮನಸ್ಸಿಗೆ ಧಕ್ಕೆ ಆಗದೇ ಇರತಕ್ಕಂಥ ರೀತಿಯಲ್ಲಿ ನೋವಾಗದೇ ಇರತಕ್ಕಂಥ ರೀತಿಯಲ್ಲಿ ಮುಖಂಡರುಗಳು ನಡ್ಕೋಬೇಕು. ನಾನು ಯಾರನ್ನೂ ಮುಖ್ಯಮಂತ್ರಿ ಮಾಡೋಕ್ಕಾಗಲ್ಲ, ಯಾರನ್ನೂ ಕೆಳಗಡೆ ಇಳಿಸೋಕ್ಕಾಗಲ್ಲ. ಅದಕ್ಕೆ ನಮ್ಮದೇ ಆದಂಥ ಪಕ್ಷದ ತತ್ವ ಸಿದ್ಧಾಂತ ಮತ್ತು ನಮಗೊಂದು ಹೈಕಮಾಂಡ್ ಇರ್ತಾ ಐತೆ, ಅವ್ರು ತೀರ್ಮಾನ ಮಾಡ್ತಾರೆ. ಅದ್ಬಿಟ್ಟು ಆದಿಲ್ ಬೀದಿಲೆಲ್ಲ ಮಾತಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತಕ್ಕಂಥದ್ದು. ಬಟ್ ಸ್ವಾಮೀಜಿಯವರು ಅವ್ರ ಅಭಿಪ್ರಾಯ ವ್ಯಕ್ತಪಡಿಸವ್ರೆ, ಸ್ವಾಮೀಜಿಯವ್ರಗಳಿಗೆ ಅಭಿಪ್ರಾಯ ವ್ಯಕ್ತಪಡಿಸೋಕ್ಕೆ ಅವಕಾಶ ಇರ್ತದೆ. ರಾಜಕಾರಣಿಗಳು ಮಾತಾಡೋಕೆ ಹೋಗ್ಬಾರ್ದು. ರಾಜಕಾರಣಿಗಳು ಮಾತಾಡಿದಾಗ ಸುದ್ದಿ ಆಯ್ತದೆ, ಬೇರೆಯವ್ರು ಯಾರು ಮಾತಾಡಿದ್ರು ಸುದ್ದಿ ಆಗೋದಿಲ್ಲ. ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ಅವರ ಇದನ್ನು ತೋರಿಸ್ತದೆ, ಸ್ವಾಮೀಜಿಗಳ ಬಗ್ಗೆ ಟೀಕೆ ಮಾಡ್ತಕ್ಕಂಥದ್ದು ಅಲ್ಲ. ಎಲ್ಲ ಸ್ವಾಮೀಜಿ, ಎಲ್ಲ ಜನಾಂಗ ಸ್ವಾಮೀಜಿಯವರು ಅವರವ್ರ ಜನಾಂಗದ ನಾಯಕರು ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥದ್ದು ಹೇಳ್ತಕ್ಕಂಥದ್ದು ಸಹಜ. ಅವ್ರು ಹೇಳ್ಕೊತಾರಂಗಂತ ನಾವು ರಾಜಕಾರಣಿಗಳು ನಮ್ಮ ಮಿತಿ ಮಿತಿನಲ್ಲಿ ನಾವು ವರ್ತಿಸ್ಬೋದು. ಸರ್, ಕೆ ಪಿ ಸಿ ಬದಲಾವಣೆ ಅಂತೇಳಿ ನಿಮ್ಗೆ ಯಾರಾದ್ರು ಫೋನ್ ಮಾಡಿದ್ರೆ, ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿನ ಭೇಟಿ ಮಾಡಿದ್ದಾರೆ, ಒಬ್ಬರಿಗೆ ಒಂದೇ ಹುದ್ದೆ ಅಂತೇಳಿ ಅಲ್ಲ, ಅದೇ ನಿಮ್ಗೆ ಏನೋ ಫೋನ್ ಮಾಡಿದ್ರಾ, ನಿಮ್ಗೇನಾದ್ರು ಹೇಳಿದ್ರ ಚರ್ಚೆ ಆಗಿರೋದು ನಿಮ್ಗೇನು ಗೊತ್ತು? ಅದೆಲ್ಲ ಈ ಮಾಧ್ಯಮಗಳ ಕಪೋಕಲ್ಪಿತ ವರದಿಗಳಷ್ಟೇ, ಯಾರು ಕೂಡ ಅದ್ರ ಬಗ್ಗೆ ಚರ್ಚೆ ಆಗಿಲ್ಲ. ಚರ್ಚೆ ಆಗ್ಬೇಕಾಗಿರ್ತಕ್ಕಂಥದ್ದು ಪಕ್ಷ ಬಲವರ್ಧನೆ ಬಗ್ಗೆ ಅಷ್ಟೇ. ಅಧ್ಯಕ್ಷ ನಾನು ಹೇಳಿಲ್ವ, ಮುಖ್ಯಮಂತ್ರಿ ಮಾಡ್ತಕ್ಕಂಥದ್ದು, ಅಧ್ಯಕ್ಷನ ಬದಲಾವಣೆ ಮಾಡ್ತಕ್ಕಂಥದ್ದು, ಹೊಸ ಅಧ್ಯಕ್ಷನ ಮಾಡ್ತಕ್ಕಂಥದ್ದು ಹೈಕಮಾಂಡ್ ಶಕ್ತಿಯುತವಾಗೈತೆ ನಮ್ಮ ಹೈಕಮಾಂಡ್. ಅದ್ರ ಬಗ್ಗೆ ಅಲ್ಲಿ ತೀರ್ಮಾನ ಮಾಡ್ತಾರೆ. ನಿಮ್ಮ ಮಾಧ್ಯಮದವ್ರೆ ಅಲ್ಲಿ ಹೋಗಿ ಭೇಟಿ ಮಾಡಿದ ತಕ್ಷಣ ನಿಮ್ಮ ಮಾಧ್ಯಮದವರೇ ಸೃಷ್ಟಿ ಮಾಡ್ಬಿಡ್ತಾರೆ. ನಿಮ್ಗೆ ಯಾರ್ಯಾರು ಫೋನ್ ಮಾಡಿ ಹೇಳಿದಿದ್ರೆ ಹೇಳಿ, ನೀವೇ ಸೃಷ್ಟಿ ಮಾಡ್ಕೊಂಡ್ಬಿಡ್ತೀರಾ. ಓ, ಈಗ ಮಾತಾಡಿ ಖರ್ಗೆ ಅವ್ರನ್ನ ಭೇಟಿ ಮಾಡಿದ್ರೆ ಒಂದು ನೀವೇ ವ್ಯಾಖ್ಯಾನ, ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಿದ್ರೆ ನೀವೇ ವ್ಯಾಖ್ಯಾನ ಮಾಡ್ಬಿಡ್ತೀರಾ, ಹಿಂಗ ಮಾಡ್ತಾವ್ರೆ ಹಿಂಗ್ ಮಾಡಕ್ ಹೋಗ್ಬಿಟ್ಟವ್ರೆ ಅಂತ. ಅದೆಲ್ಲ ಸುಳ್ಳು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.